ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ದ ಕೋಲಾರ್ ಕಿಚನ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇವತ್ತು ನಮ್ಮ ಕಿಚನ್ನಲ್ಲಿ ಆಂಧ್ರ ಸ್ಟೈಲ್ನಲ್ಲಿ ಪಪ್ಪು ಮಾಡೋಣ ಫ್ರೆಂಡ್ಸ್. ಈ ಪಪ್ಪು ರೈಸ್ ಜೊತೆ ಮತ್ತು ರೋಟಿ ಜೊತೆ ಎಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಇದು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ಮುಂಚೆ ತೊಗರಿಬೇಳೆನ ನೆನೆಸಿಟ್ಟಿದ್ದೀನಿ. 4-5 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ 1 ಟೊಮೆಟೊ ಹಾಕೋಣ. ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು. ಅರಶಿನ ಪುಡಿ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ. ಇವಾಗ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ 1-3 ವಿಸಿಲ್ ಬಂದು ಅದೇ ತಣ್ಣಗಾಗಬೇಕು. ನೋಡಿ, 3 ವಿಸಿಲ್ ಬಂದು ಫ್ರಿಜ್ಜರೆಲ್ಲ ಹೋಗಿ ತಣ್ಣಗಾಗಿದೆ. ಇವಾಗ ಓಪನ್ ಮಾಡೋಣ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ಮಾಶ್ ಮಾಡಬೇಕು. ನೋಡಿ, ಸೌಟಲ್ಲಿ ಈ ಥರ ಮಾಡಿದ್ರೆ ಎಲ್ಲ ನುಣ್ಣಗೆ ಸ್ಮಾಶ್ ಆಗುತ್ತೆ. ನೋಡಿ, ಇವಾಗ ಇದಾಗಿದೆ. ಇದಕ್ಕಿವಾಗ 1 ಸ್ಪೂನ್ ಆಗೋಷ್ಟು ಹಚ್ಚಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಕುದಿಲಿಕ್ಕೆ ಇಡೋಣ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ 2 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಹಿಂಗೆ 1/2 ಚಿಟಿಕೆ ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ್ಕಾಯಿ. ಇವಾಗ ಇದು ಪಪ್ಪುಗೆ ಹಾಕೋಣ. ಇವಾಗ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಅನ್ನದ ಜೊತೆ, ಇಲ್ಲ ರೋಟಿ ಜೊತೆ, ಚಪಾತಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.